अटेंशन इनमेल नगता इरी किल्लाडी कुट्टुमा किल्लाडी कुट्टुमा किल्लाडी कुट्टुमा किल्लाडी कुट्टुमा ओके डबल दुड्डिट्टु मने नडसो किलाडी लेडीस किवी मेल हूविट्टु मनेयवरन्न ओप्सो किलाडी मिस्टर्स नाटी आट आडो किलाडी बॉयस चूटियागि माताडो किलाडी गर्ल्स गड़गड़ अंत गोळाड टाइम अल्लि किला किला अंत नक्षके नावु बर्ता इदीवि नगक याक्री जंबा नगरी मनस्तुंबा याकंद्रे इदु किलाडी कुटुंब किलाडी कुटुंब असोसिएट स्पॉन्सर साइकल प्यूर अगरबत्तिगळु प्रार्थनेय शुद्धते ओके कार्यक्रम शुरु ಮಾಡೋಣ कार्यक्रम शुरु ಮಾಡೋಕ್ಕಿಂತ ಮುಂಚೆ ನಮ್ಮ ಕಿಲಾಡಿ ಅಂಕ ಕಿಲಾಡಿ ಜಗೇಶಣ್ಣ ವೆಲ್ಕಮ್ ಟು ದಿ ಶೋ ಹಾಗೆ ಆಕೆ ಚಿತ್ರತಂಡದ ನಾಯಕ ಹಾಗೂ ನಾಯಕಿ ಚಿರು ಸರ್ ಹಾಗೂ ಶರ್ಮಿಳಾ ಮಂಡೆ ಅವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಎರಡು ದಿವಸದಿಂದ ಆಕೆ ಚಿತ್ರತಂಡದ ಇಬ್ಬರು ಕಿಲಾಡಿಗಳು ನಮ್ಮ ಜೊತೆ ಇದ್ದಾರೆ ಈಗ ಇನ್ನೊಬ್ಬರು ಕಿಲಾಡಿ ನಮ್ಮ ಜೊತೆ ಜಾಯಿನ್ ಆಗ್ತಿದ್ದಾರೆ ಕರ್ನಾಟಕದ ಅತ್ಯುತ್ತಮ ಸಂಗೀತ ನಿರ್ದೇಶಕರಾಗಿರತಕ್ಕಂತ ಗುರು ಕಿರಣ್ ಸರ್ ಪ್ಲೀಸ್ ವೆಲ್ಕಮ್ ಸಲ್ಲಾಗಿ ಆರ್ಡರ್ ಕೊಟ್ಟಿ ಮೇಲೆ ಬ್ರಹ್ಮಂಗೆ ಸಕ್ಕತ್ತಾಗಿ ಮಾಡೆ ಕೊಟ್ಟ ನಿನ್ನನ್ನೇ ನನಗೆ ओके उसका जोरा सा चपड़े गुरु किरण सर के गुरु वरना ना हेमे बरमाकी गुरु बंद बेदीर हे कन्ड चित्ररंगदल स्क्राचस हे यारे झील तुम समाज में दुड मट के अदे गुरु स्टेज मेले निंतो अद्भुत सांग जास्ती म्यूजि डैरेक्टर आगती तल इन आक्चुअली आग आ टाइम गतिर नान आक्चुअली मनोहर रेसिडेंट आगे मनोहर इवर पर्मनेंट म्यूजि डैरेक्टर नन मदे करियक हे नान मदे कार्ड नो हिंग गुरु नहीं नोड़ क्ली नानेन हेल्ता ना लाइफल नान अंदर दुड फ्लॉप इला नोड़ राजकुमार पार्वतम मद्वे क्लिक नोड़ नानु परिमळ मद्वे आदे क्लिक आदे पी कॉमन इदे नीनु पल्लवी अंत इदे क्लिक आगती अंद्रु आई थिंक अवर मातु सत्य आयतु थैंक यू सर ನನಗೆ ಚಿರು ಹೇಳ್ತಾ ಇದ್ದ ನಾವು 25% ಕಷ್ಟಪಟ್ಟಿದ್ದೀವಿ 75% ಅದಕ್ಕೆ ಲೈಫ್ನ ತುಂಬಿದ್ದಾರೆ ಗುರು ಅಂತ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಒಂದು ಇಂಗ್ಲಿಷ್ ಪಿಕ್ಚರ್ ನೋಡಿ ಫೀಲ್ ಬಂತು ಯಾಕಂದ್ರೆ ಆ ಎಲ್ಲ ಟೆಕ್ನಿಷಿಯನ್ಸ್ ಟಾಪ್ ಇದ್ದಾರೆ ನಿಮ್ಮ ಕ್ಯಾಮರಾಮನ್ ಟಾಪ್ ಇದ್ದಾನೆ ಅವನ ಮೇಕಿಂಗ್ ಆರ್ಟಿಸ್ಟ್ ಅದರ ಜೊತೆಗೆ ನೀವು ನಿಮ್ಮ ಅನುಭವ ಹಂಚಿಕೊಳ್ಳಿ ಆಕೆಯ ಅನುಭವ ಇಲ್ಲ ಜಗಣ್ಣ ಖುಷಿ ಆಯ್ತು ಅಂದ್ರೆ ಪಿಕ್ಚರ್ ಅಂದ್ರೆ ಪ್ರತಿಯೊಂದು ನಮಗೆ ಒಂದು ಹೊಸ ಜೀವನ ಇದ್ದಂಗೆ ಚೈತನ್ಯ ಡೈರೆಕ್ಟರ್ ನಾನು ತುಂಬಾ ಇಷ್ಟ ಆಯ್ತು ವರ್ಕ್ ಮಾಡೋದು ಯಾಕೆ ನಾವು ಜಾಸ್ತಿ ಕೋಆರ್ಡಿನೇಟ್ ಮಾಡಿ ಡೈರೆಕ್ಟರ್ ಜೊತೆ ಇದರಲ್ಲಿ ಐ ಥಿಂಕ್ ತುಂಬಾ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಗಿದೆ ಸೊ ಐ ಥಿಂಕ್ ಏನೋ ಕೆಲಸ ಮಾಡಿದೀವಿ ಚೆನ್ನಾಗಿ ಬಂದಿದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಗುರುಕಿರಣ್ ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ತುಂಬಾ ಖುಷಿ ಆಗ್ತಾ ಇದೆ ನೀವು ಹಾಡು ಹೇಳಿ ಖುಷಿ ಪಡಿಸ್ತಾ ಇದ್ದೀರಾ ನಾವು ನಿಮಗೆ ನಗುವನ್ನು ಬಡಿಸಿ ಖುಷಿ ಪಡಿಸ್ತೀವಿ ಸೊ ದಯವಿಟ್ಟು ಕೂತು ನಮ್ಮ ಕಿಲಾಡಿಗಳು ಮಾಡೋ ಸ್ಕಿಟ್ ನಾನು ನೋಡಬೇಕು ಅಂತ ಕೇಳ್ಕೊಂತಾ ಇದೀನಿ ಪ್ಲೀಸ್ ಸರ್ ಜಗಣ ಇಬ್ರೇ ಬ್ರೇನ್ ತಿರ್ ಕಟ್ಕೊಂಡ್ರೆ ಏನು ಕಷ್ಟ ಅಂತ ಗೊತ್ತಲ್ವಾ ಅಲ್ಲ ನಿಮಗೆ ಗೊತ್ತಿರಲ್ಲ ಬಿಡಿ ಯಾಕಂದ್ರೆ ನಮಗೆ ಗೊತ್ತಿದೆ ಅಂತಂದ್ರೆ ನಾವೇನು ಎರಡು ಎರಡು ಕಟ್ಕೊಂಡಿದ್ದೀವಿ ಅಲ್ಲ ಪಿಕ್ಚರ್ ಅಲ್ಲಿ ಏನಾ ಬ್ಯಾಡ ಕೃಷ್ಣ ರಂಗಿನಾಟ ಆಗಲೋ ರಾತ್ರಿ ಪೀಕಲ್ ಆಟ ನನ್ನ ಪ್ರಕಾರ ಎರಡು ಎರಡು ಕಟ್ಕೊಳ್ಳೋನು ಅಷ್ಟು ದೊಡ್ಡ ಈ ಪ್ರಪಂಚದಲ್ಲಿ ಯಾರು ಇಲ್ಲ ಯಾಕಂದ್ರೆ ಊಟ ಒಂದೇ ಟೇಸ್ಟ್ ಎರಡು ಎರಡು ತಟ್ಟೆಲಿ ತಿಂದ್ರೆ ಏನು ಪ್ರಯೋಜನ ಚೆನ್ನಾಗಿರೋದು ಅಲ್ಲಿಗೆ ಆದ್ರೆ ಇವಾಗ ಮಾಡ್ತಿರೋ ಸ್ಕಿಟ್ ಅಲ್ಲಿ ಇಬ್ರುನ್ ಕಟ್ಕೊಂಡು ಅಕ್ಕಪಕ್ಕದಲ್ಲಿ ಇಟ್ಕೊಂಡು ಮೇಂಟೇನ್ ಮಾಡ್ತಾನೆ ಅಕ್ಕಪಕ್ಕದ ಮನೆಯಲ್ಲಿ ಅದು ಒರಿಜಿನಲ್ ನಿನ್ ಸ್ಕ್ರಿಪ್ಟ್ ಅನೇ ಆ ಸ್ಕಿಟ್ ಅಲ್ಲಿ ಮಾತ್ರ ಡಬಲ್ ಅಣ್ಣ ಮನೆಯಲ್ಲಿ ಒಂದೇ ಆಯ್ತು ಆಗ್ಬಹುದು ನೋಡಣ್ಣ ಆಗ್ಬಹುದು ಶುರು ಮಾಡ್ರಪ್ಪ ಸರ್ಟ್ ಪ್ಯಾಂಟಿನಲ್ಲಿ ಒಂದೆರಡು ಬಟನ್ ಎಲ್ಲ ಕಾಲರ್ ಮಾತ್ರ ಮೇಲೆ ನಮ್ದು ಜ್ವರ ಬಂದ ಹಾಕ್ತು ನಮ್ದು ಒಂದಲ್ಲೆ ಕಂಬಳಿ ಎಲ್ಲ ಲೇಡೀಸ್ ಸಿಕ್ಕೆ ಸರಿ ಹೋಗ್ಬೋದು ಗುಲಾಬಿ ಫ್ಲವರ್ ಬಲಕೈನೆ ಹಿಡ್ಕೋ ಬ್ರದರ್ ನಮ್ಮಲ್ಲಿ ಹುಡುಗಿರು ತುಂಬಾನೇ ಹುಷಾರು ಹಾರ್ಟು ತೆಗೆದು ಕೈಗೆ ಇಟ್ಟರು ಬೀಳೋದಿಲ್ಲ ನಮಸ್ಕಾರ ಜಗಣ ಹೇಗಿದ್ದೀರಿ ನಮಸ್ಕಾರ ಚಿರಣ ನೀವು ಹೇಗಿದ್ದೀರಿ ನಮಸ್ಕಾರ ಗುರು ಸರ್ ಸರ್ ನಿಮ್ ಸಾಂಗ್ ಅಂದ್ರೆ ತುಂಬಾ ಇಷ್ಟ ಸರ್ ನನಗೆ ಸರ್ ನಾನು ನಿಮ್ ಸಾಂಗ್ ನ ಹುಡುಗಿರಿ ಅಪ್ಲೈ ಮಾಡ್ತಿರ್ತೀನಿ ಸರ್ ಆದ್ರೆ ಬಟ್ಟೆ ತ ಒಣ ಅಂದ್ಬಿಡ್ತವೆ
ಏನಂದೆ ಚಮ್ಮು ಚಮ್ಮು ಅಂತ ನಂಗೆ ಚಂಬು ಅಂತ ಕೇಳಿಸ್ತು ಚಂಬು ಚಂಬು ಖಾಲಿ ಚಂಬು ಸರ್ ನಮ್ಮ ಮನಸ್ಸಿನ ಮಾತು ಅವ್ರಿಗೆ ಅಷ್ಟೇ ಕೇಳುತ್ತೆ ಸರ್ ನೀವೇ ಫೋನ್ ಮಾಡ್ತೀನಿ ಅಂದಿದ್ರಿ ಮಾಡ್ಲೇ ಇಲ್ಲ ಬ್ಯಾಟ್ರಿ ಲೋ ಆಯ್ತು ಅದಕ್ಕೋಸ್ಕರ ಫೋನ್ ಅಯ್ಯೋ ನಿಮ್ ಬ್ಯಾಟ್ರಿ ಲೋ ಅಂತಲ್ಲೋ ಆರಂಭದಲ್ಲಿ ಏನಲ್ಲೋ ಏನಲ್ಲೋ ಸರಿ ಮಾಡ್ಕೊಳ್ಳ ಬ್ಯಾಟ್ರಿ ಅಲ್ಲೋ ಪವರ್ ಬ್ಯಾಂಕ್ ಎಕ್ಸ್ಟ್ರಾ ಇಟ್ಟಿದ್ದೀನಿ ಸರ್ ಹೌದಾ ಎಲ್ಲೆಲ್ಲಿಂದ ಚಾರ್ಜ್ ಬಿಟ್ಕೊಂತೀರ ಬಹಳ ಸಂತೋಷಪ್ಪ ಸರ್ ನಾನು ಸಿನ್ಸಿಯರ್ ಸೆನ್ಸಸ್ ಆಫೀಸರ್ ಯೋಗಿ ಜನಸಂಖ್ಯೆ ನಿಯಂತ್ರಣ ಮಾಡಲೇಬೇಕು ಅಂತ ಸರ್ಕಾರ ಸಾರಿ ಸಾರಿ ಹೇಳ್ತಿದೆ ಕೂಗಿ ಮಿತ ಸಂಸಾರ ಸುಖಕ್ಕೆ ಆಧಾರ ಅನ್ನೋ ಪಾಲಿಸಿನ ಯಾರು ಪಾಲಿಸ್ತಿದ್ರೋ ಅವರನ್ನ ಹುಡುಕಿ ಸರ್ಕಾರದ ವತಿಯಿಂದ ಅವರಿಗೆ ಏನು ಸೌಲಭ್ಯ ಸಿಗಬೇಕು ಅದನ್ನ ದೊರಕಿಸ್ಕೊಡೋದೇ ನನ್ನ ಕರ್ತವ್ಯ ಆದ್ರೆ ಸುಳ್ಳು ಹೇಳಿ ಮಾತ್ರ ನನ್ನ ಹತ್ರ ಕಳ್ಳಲೆಕ್ಕ ಬರ್ಸಕ್ಕಾಗಲ್ಲ ಯಾಕಂದ್ರೆ ನಾನು ಕಣ್ಣಿಂದ ಏನು ನೋಡ್ತೀನೋ ಅದನ್ನೇ ಈ ಬುಕ್ಕಲ್ಲಿ ಎಂಟ್ರಿ ಮಾಡೋದು ಯಾಕಂದ್ರೆ ಐ ಆಮ್ ಸಿನ್ಸಿಯರ್ ಸೆನ್ಸಸ್ ಆಫೀಸರ್ ಯೋಗಿ ಈಗ ಡೀಟೇಲ್ ಎಂಟ್ರಿ ಮಾಡ್ಕೋತೀನಿ ಹೋಗಿ ಸರ್ ಸರ್ ಅಯ್ಯೋ ಅಯ್ಯೋ ಸರ್ ಅದ್ ಯಾಕ್ರಿ ಹಂಗ್ ಬಾಕ್ಲು ಬಡಿತಿದ್ದೀರಾ ಅದು ಆರಂಭ ಪ್ರೇಮದ ಆರಂಭ ಜಗೇಶನ ಆ ಬ್ರಹ್ಮ ನನ್ನ ಹಣೆ ಬರಣ ಸೆನ್ಸಸ್ ಆಫೀಸರ್ ಆಗೋಣ ಬಂದು ಇವಳು ಗಂಡ ಆಗ್ಬೇಕು ಅಂತ ಬರ್ಲಿಲ್ವೇ ಏನಂದ್ರಿ ಏನಿಲ್ಲ ಮೇಡಮ್ ಮೇಡಮ್ ನಿಮ್ ಮನೇಲಿ ಯಾರ್ಯಾರು ಇದ್ದೀರಾ ನಾನು ನನ್ ಗಂಡ ಮತ್ತೆ ಲಸ್ಕು ಲಸ್ಕು ಪುಸ್ತು ನಿಮ್ ಮಕ್ಕಳಿದಾವ ರೀ ಅದ್ ನಮ್ಮ ಮನೇಲಿರೋ ನಾಯಿಗಳು ಓಕೆ ಓಕೆ ಚೆನ್ನಾಗಿದೆ ಚೆನ್ನಾಗಿದೆ ನಿಮ್ ಹೆಸರು ರೇಖಾ ಈ ರೇಖಾ ಗಣಿತನ ಓದೋ ಯೋಗ ಈ ಯೋಗಿಗಿಲ್ವೇ ಏನಂದ್ರಿ ಏನಿಲ್ಲ ಮೇಡಮ್ ಮೇಡಮ್ ನಿಮ್ ಗಂಡನ ಹೆಸರು ಶಶಿ ಡಬ್ಬ ತರ ಇದೆ ಚೆನ್ನಾಗಿದೆ ಅಂದೆ ಮೇಡಮ್ ನಿಮ್ ಮನೆಯವ್ರನ್ನ ಒಂಚೂರು ಕರೀತೀರಾ ಯಾಕೆ ಮೇಡಮ್ ನಾ ಕಣ್ಣಾರೆ ನೋಡದೆ ಯಾರನ್ನೋ ನಿಮ್ ಗಂಡ ಅಂತ ಒಪ್ಪಿಕೊಳ್ಳೋ ಸಾಧ್ಯ ಇಲ್ಲ ಮೇಡಮ್ ಏನು ಅಷ್ಟೊಂದು ಸಿನ್ಸಿಯರಿಟಿ ಏನಾ ಐ ಆಮ್ ಸಿನ್ಸಿಯರ್ ಸೆನ್ಸಸ್ ಆಫೀಸರ್ ಯೋಗಿ ಬೆಂಕಿ ಬಿತ್ತು ನೀನು ಸಿನ್ಸಿಯರಿಟಿ ಡಾರ್ಲಿಂಗ್ ಹನಿ ಹನಿ ಯಾರು ಸೆನ್ಸ್ಲೆಸ್ ಆಫೀಸರ್ ಅಂತೆ ನಿಮ್ಮನ್ನೇ ನೋಡ್ಬೇಕಂತಿದ್ದಾರೆ ಸರ್ ನಮಸ್ತೆ ಸರ್ ಐ ಆಮ್ ಸೆನ್ಸಸ್ ಆಫೀಸರ್ ಯೋಗಿ ಸರಿ ಹೋಗಿ ಸರ್ ಸರ್ ಡೀಟೇಲ್ ಎಂಟ್ರಿ ಮಾಡ್ಕೋಬೇಕಿತ್ತು ಸರ್ ಓಕೆ ಟೆಲ್ ಸರ್ ನಿಮ್ಮ ಹೆಸರು ಶಶಿ ಶಶಿ ವೆರಿ ಗುಡ್ ನೇಮ್ ಸರ್ ಥ್ಯಾಂಕ್ ಯು ಸರ್ ನಿಮ್ಮ ಎಂತ ಹೆಸರು ರೇಖಾ ಓ ಸೂಪರ್ ಸರ್ ಸರ್ ನಿಮ್ಮ ವಯಸ್ಸು 35 ಸರ್ ನಿಮ್ಮ ಹೆಂಡತಿ ವಯಸ್ಸು 30 ಡಾರ್ಲಿಂಗ್ ಯಾವಾಗ ತಮಾಷೆ ಮಾಡ್ತೀಯಾ ಓಕೆ 28 ಡಾರ್ಲಿಂಗ್ ಐ ಆಮ್ ಸೋ ಕ್ಯೂಟ್ ಯು ನೋ 18 ಇಯರ್ಸ್ ರೈಟ್ ರೈಟ್ 18 ಇಯರ್ಸ್ ಅಯ್ಯಾ ಯಾಕೋ ಹೊಸದಾಗಿ ಮದುವೆ ಆದ್ರ ತರ ಕಾಣ್ತೀರಾ ಓಕೆ ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಅಸ್ ಓಕೆ ಹೊಸದಾಗಿ ಮದುವೆ ಆಗಿದೆ ಥ್ಯಾಂಕ್ ಯು ಬೈ ಕ್ಯಾರಿ ಆನ್ ಸರ್ ಕ್ಯಾರಿ ಆನ್ ಅಯ್ಯೋ ಈ ಯೋಗ ಈ ಯೋಗಿಗಿಲ್ವೇ ಅದಕ್ಕೆ ದೊಡ್ಡವ್ರು ಹೇಳೋದು ಯೋಗಿ ಪಡೆದಿದ್ದ ಯೋಗಿಗೆ ಈ ಮುಂದಿನ ಮನೆಗೆ ಸರ್ ಸರ್ ನಮಸ್ಕಾರ ಮೇಡಮ್ ಯಾರು ನೀವು ನಾನು ಸಿನ್ಸಿಯರ್ ಸೆನ್ಸಸ್ ಆಫೀಸರ್ ಯೋಗಿ ಏನಾ ಪದ ಪದ ಬಾಗ ತರ್ತಿ ಏನೋ ಹೇಳು ಅದೇನೋ ಸೆನ್ಸ್ಲೆಸ್ ಆಫೀಸರ್ ಅಂತ ಏನೇನೋ ಮಾತಾಡ್ತಿದ್ರು ಯಾರ ಹತ್ರ ಕೂಗ್ ಮಾತಾಡ್ತಿದ್ಯಾ ನನ್ನ ಹೆಂಡತಿ ಹತ್ರ ಮಗನೇ ಕತ್ತೋ ಸಾಕ್ಬಿಡ್ತೀನಿ ಸರ್ ನೀವ್ ಈವಾಗ್ಲೇ ಆ ಮನೇಲಿದ್ರಿ ಅಲ್ವಾ ನಾನು ಆ ಮನೇಲಿ ತಲೆ ಕೆಟ್ಟಾಯ್ತಾ ನನ್ನ ಮನೇಲಿ ನಾನು ಇರ್ತೀನಿ ಆ ಮನೇಲಿ ಹಾಕಿರ್ಲಿ ನಾನು ಇಲ್ಲ ಸರ್ ನಾನು ಸರ್ ಸರಿ ಸರ್ ನಿಮ್ಮ ಹೆಸರು ಹೇಳಿ ಸರ್ ಕುಮಾರ ಗಂಡು ಗಲಿ ಕುಮಾರ ಕುಮಾರ ನಿಮ್ಮ ಹೆಂಡತಿ ಹೆಸರು ಬರ್ಕ ಸುರೇಖ ರೇಖಾ ಸುರೇಖ ಸರ್ ನಿಮ್ಮ ವಯಸ್ಸು 32 ಓಕೆ ಸರ್ ನಿಮ್ಮ ಹೆಂಡತಿ ವಯಸ್ಸು 30 ಸರ್ ಮೇಲ್ ಕೊಡು ಸರ್ ನೈಸ್ ಸರ್ ಸರಿ ಇನ್ನೊಂದ್ಸಲ ಬಂದು ಬಾಗ್ಲು ಗೀಗ್ಲು ತಡ್ತೆ ಅಂದ್ರೆ ಮಗನೇ ಓಟಿ ಕಲಿಜಾಲಿ ಪಾಪ ಹೋಗ್ಲಿ ಬುಡಿ ಬನ್ನಿ ಹೋಗಣ ನನ್ ಹೆಂಡತಿ ಎದುರು ಕತ್ತವಳೆ ಅಂತ ಹೋಯ್ತಾ ಇದ್ದೀನಿ ಬಡ್ಡಿ ಇದ್ದೀನಿ ತಲೆ ಬಾಚಿಕ ಪೋಸ್ಟ್ ಗುಂಗುರು ಕೂದ್ಲು ಜಗೇಶಲ್ಲ ಒಂದೇ ಟಿಕೆಟ್ ಅಲ್ಲಿ ಎರಡೆರಡು ಪಿಕ್ಚರ್ ಈ ಮನೇಲಿರೋನು ಈ ಮನೇಲಿರೋನು ಇಬ್ರು ಒಬ್ಬನೇ ಅಂತ ನನ್ನ ಸಿಕ್ಸ್ ಸೆನ್ಸ್ ಹೇಳ್ತಿದೆ ಹೆಂಗಾದ್ರೂ ಮಾಡಿ ಈಗ ರಹಸ್ಯನ ಕಂಡು ಹಿಡಿಲೇಬೇಕು ಯಾಕಂದ್ರೆ ಐ ಆಮ್ ಸಿನ್ಸಿಯರ್ ಸೆನ್ಸಸ್ ಆಫೀಸರ್ ನೋಡೋಣ ಅದೇನೇ ನಡೀತೀಯ ಹೋಗಿಡಿಯಪ್ಪ ಓಕೆ ಸರ್ ಸರ್ ಅಯ್ಯೋ ಮತ್ತೆ ಯಾರ್ರಿ ಅದು ವಾಟ್ ಸರ್ ಎನಿ ಪ್ರಾಬ್ಲಮ್ ಏ
ಏನಿಲ್ಲ ಸರ್, ತಮ್ಮ ಇಂಪ್ರೆಷನ್ ಬೇಕಿತ್ತು ಸರ್. ಇಲ್ಲಿ ಒತ್ತಿ ಸರ್. ಬೇಬಿ ನೀವು ಇಲ್ಲಿ ಒತ್ತಿ, ನೀವು ಇಲ್ಲಿ ಒತ್ತಿ, ಇಲ್ಲಿ ಒತ್ತಿ. ಆಯ್ತಾ ಸರ್? ಆಯ್ತು ಸರ್. ಸರ್ ನೀವು ಈವಾಗಲೇ ಆ ಮನೇಲಿದ್ದೀರಿ ಅಲ್ವಾ? ನಾನು ಯಾಕೆ ಸರ್ ಆ ಮನೇಲಿರಿ? ನನ್ನ ಮನೆ ಇದು, ನಾನು ಈ ಮನೇಲಿ ಇರ್ತೀನಿ. ಇಲ್ಲ ಸರ್, ನಿಜವಾಗ್ಲೂ ನಿಮ್ಮನ್ನ ಆ ಮನೇಲಿ ನೋಡಿದೆ ಸರ್. ಅಮೇಝಿಂಗ್. ನನ್ನನ್ನ ಆ ಮನೇಲಿ ನೋಡಿದ್ರ? ಹ್ಞೂ ಸರ್. ಮೋಸ್ಟ್ಲಿ ಕನ್ಫ್ಯೂಸ್ ಆಗಿರ್ತೀರ, ಯಾಕಂದ್ರೆ ಪ್ರಪಂಚದಲ್ಲಿ ಒಬ್ರು ಥರನೇ ಇನ್ನೊಬ್ರು ಇರ್ತಾರೆ ಅಂತ ಹೇಳ್ತಾರಲ್ವಾ? ಸೊ ಹಾಗಿರ್ಬೇಕು ಸರ್. ಪ್ರಪಂಚದಲ್ಲಿ ಇರ್ತಾರೆ ನಿಜ ಸರ್, ಆದರೂ ಪಕ್ಕ ಪಕ್ಕದ ಮನೇಲಿರ್ತಾರ? ಇರ್ಬೋದು, ಯಾಕಂದ್ರೆ ನೀವು ಸೆಟ್ಟಿಗೆ ಬಂದಿರ್ತೀರಾ, ಜಗೇಶ್ ಅವ್ರು ನೋಡಿರ್ತೀರಾ, ಚಂದ್ರ ಮಂಡ್ ಅವ್ರು ನೋಡಿರ್ತೀರಾ, ಮ್ಯೂಸಿಕ್ ಡೈರೆಕ್ಟರ್ ನೋಡಿರ್ತೀರಾ, ಇನ್ಯಾರ ನೋಡಿರ್ತೀರಾ, ನನ್ನ ನೋಡಿರ್ತೀರಾ, ಅವ್ರ ಮನೆಗೆ ಹೋಗಿ ನೋಡಿರ್ತೀರಾ. ಸೊ ಟೋಟಲ್ ಆಗಿ ಕನ್ಫ್ಯೂಸ್ ಆಗಿರುತ್ತೆ ನಿಮಗೆ. ಸೊ ಐ ತಿಂಕ್ ನಿಮ್ಗೆ ಏನು ಪ್ರಾಬ್ಲಮ್ ಇರಬೇಕು. ಓಕೆ, ಪ್ಲೀಸ್ ಡೋಂಟ್ ಡಿಸ್ಟರ್ಬಸ್. ಓಕೆ ಕಮಾಂಡರ್ ಲೀ ಸರ್, ಅದು ಆರಂಭ ಮುಚ್ಕೊಂಡು ಹೋಗಿ ಜಗೇಶಲ್ಲ. ಇಷ್ಟೋ ತನಕ ಮನಸ್ಸು ರೇಖಾ ರೇಖಾ ಅಂತಿತ್ತು, ಈಗ ಬೇಕಾ ಬೇಕಾ ಅಂತಿದೆ. ಆದ್ರೂ ಈ ರಹಸ್ಯನ ಕಂಡು ಹಿಡಿಲೇಬೇಕು ಜಗೇಶಲ್ಲ. ಬೇಡ ಸರ್. ಸರ್ ಸರ್, ಇನ್ನೂ ಇಲ್ಲೇ ಇದೆಯಲ್ಲ, ಏನಾಗ್ಬೇಕಲ್ಲ ನಿಂಗೆ? ನೀವು ಇವಾಗ ತಾನೇ ಅಲ್ಲಿದ್ರಿ ಅಲ್ವಾ ಸರ್? ಎಷ್ಟಲ್ಲ ಹೇಳಿದ ನಿನ್ಗೆ, ನಮ್ಮನೇಲಿ ನಾನಿದ್ದೀನಿ ಅಂತ ಎಷ್ಟಲ್ಲ ಹೇಳಿದ ನಿನ್ಗೆ? ನಂಗೆ ಗೊತ್ತಿಲ್ಲ ಸರ್, ನಾನು ನೋಡಿದೆ ಸರ್. ನಮ್ಮನೇಲಿ ನಾನಿದ್ದೀನಿ, ತಲೆ ಕೆಡಿಸ್ಬೇಡ, ಹೋಯ್ತಾ ಇರು ಸರ್. ಒಂದ್ ನಿಮಿಷ ಸರ್, ನೀವ್ ಇಲ್ಲೇ ಇರ್ತೀರಿ ಅಲ್ವಾ? ಇಲ್ಲೇ ಇರ್ತೀರಿ ಅಲ್ವಾ? ಇರ್ತೀನಿ. ಅವ್ನಿಗೆ ತಲೆ ಕೆಟ್ಬಿಡೋದಕ್ಕ ನಮ್ಮಿ ಹೇಳ್ರಿ. ನಿಮ್ ಪ್ರಾಬ್ಲಮ್ ಮೇಡಮ್? ಅದಿಲ್ಲ ಮೇಡಮ್, ಅಲ್ಲಿ ನೋಡಿ ಮೇಡಮ್. ಹೇಳ್ರಿ ನೋಡ್ಬೇಕು. ನಾನ್ಸೆನ್ಸ್, ಏನ್ ನಿಮ್ ಪ್ರಾಬ್ಲಮ್? ಆಕ್ಚುಲಿ ಏನ್ ಪ್ರಾಬ್ಲಮ್ ಆಗ್ತದೆ ಹೇಳಿ ನೋಡಿ. ಮತ್ತೆ ಮತ್ತೆ ಈ ತರ ಬರ್ತೇನೆ, ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಓಕೆ, ನಿಮ್ ತರನೇ ಒಬ್ಬ ವ್ಯಕ್ತಿನಲ್ಲಿ ನೋಡಿದೆ ಸರ್. ಯಾಕ್ರಿ ಏನೇನೋ ಮಾತಾಡ್ತಾ ಇದ್ರ? ಪ್ಲೀಸ್ ಹೋಗಿ. ನೀವು ಹೋಗಿ ನಾ ಇಲ್ಲಿರೋನು ಅಲ್ಲಿರೋನು ಇಲ್ಲಿರೋನು ಇಬ್ರು ಒಬ್ಬಳೆ. ಈ ರಹಸ್ಯನ ಕಂಡು ಹಿಡಿಲೇಬೇಕು, ಯಾಕಂದ್ರೆ ಐ ಆಮ್ ಸಿನ್ಸಿಯರ್ ಸೆನ್ಸಸ್ ಆಫೀಸರ್. ಅಯ್ಯೋ, ಈ ಬಿಕ್ಸುಕ್ರದ ಒಳ್ಳೆ ಕಾಟ ಆಗೋಯ್ತಲ್ಲ ಅತ್ಲಾಗಿ. ಮತ್ತೆ ಜೈಲ್ಗೆ ಹೋಗಕ್ ಇಷ್ಟ ಇಲ್ಲ ಕಣಮ್ಮಿ, ಪ್ಯಾಕಿಂಗ್ ಮಾಡ್ತೇನೆ. ಒಂದ್ ನಿಮಿಷ ಸರ್, ನೀವು ಬನ್ನಿ ಸರ್ ಇಲ್ಲಿ, ನೀವು ಬನ್ನಿ ಸರ್ ಇಲ್ಲಿ, ಇಲ್ಲಿ ಬನ್ನಿ ಸರ್. ಅವರು ಅಂದ್ಕೋದ್ರು ನಮ್ ಫ್ಯಾಮಿಲಿಗೂ ಅವ್ರ ಫ್ಯಾಮಿಲಿಗೂ ಯಾಕೆ ಇಷ್ಟೊಂದು ಟಾರ್ಚರ್ ಕೊಡ್ತಾ ಇದೀರಾ ಸರ್? ನಿಮ್ ತರನೇ ಇಲ್ಲೊಬ್ಬ ಇದ್ದಾನೆ ಸರ್. ಈಗೇನು ಆ ಮನೇಲಿ ನಂತರ ಇದ್ದಾನೆ ಪ್ರಾಬ್ಲಮ್? ಡಾರ್ಲಿಂಗ್ ಒಂದ್ ನಿಮಿಷ ಪ್ಲೀಸ್, ಡೋಂಟ್ ಡಿಸ್ಟರ್ಬ್. ಒಂದ್ ನಿಮಿಷ ನೋಡಿ, ನೀವ್ಯಾರು ಅಂತ ನನಗೆ ಗೊತ್ತಿಲ್ಲ, ಬಟ್ ನಿಮ್ಮ ಹಸ್ಬೆಂಡ್ ನಂತರನೇ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಪ್ಲೀಸ್ ನಾನೊಂದ್ಸಲ ನಿಮ್ಮ ಮನೆ ಒಳಗಡೆ ಹೋಗಿ 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 ಬರ್ತೀನಿ ಸರ್. ನಾನು ಬರ್ತೀನಿ ಸರ್. ಇಲ್ಲೇ ಇರಪ್ಪ ಪ್ಲೀಸ್. ಹಲೋ, ಈಗ ಗೊತ್ತಾಗತ್ತೆ ನಿಮ್ ಗಂಡನ ಬಡವಾಳ, ಇಬ್ರು ಒಬ್ಬನೇ, ಪ್ರೂವ್ ಮಾಡೇ ಮಾಡ್ತೀನಿ ನೋಡೋಣ. ಯಾರಿದ್ರ ಸರ್? ನಮಸ್ತೆ, ನಾನು ಶಶಿ ಅಂತ, ನಿಮ್ ಪಕ್ಕದ ಮನೆಯಿಂದ ಬಂದಿದ್ದೀನಿ. ಅಯ್ಯೋ ಕನ್ನಡಕ ಏನಾರ ತೆಗೆದ್ಬಿಟ್ರೆ ಸೇಮ್ ನಾನೇ. ಯಾಕ್ಲ ಬಂದೆ? ಒತ್ತಿ ತಾಳು ಬಂದೆ. ಇಲ್ಲ ಮೇಡಮ್, ಇದ್ರಲ್ಲಿ ಏನೋ ಗೋಲ್ಮಾಲ್ ನಡೀತಿದ್ದೆ ಮೇಡಮ್. ಈಗ ಗೂಬೆ ನೀನೆ ಕನ್ನಡ ನೋಡಿಲ್ವಾ? ಓ ಮೈ ಗಾಡ್, ಇಟ್ಸ್ ಅಮೇಜಿಂಗ್ ಡಾರ್ಲಿಂಗ್. ಓ ಮೈ ಗಾಡ್, ಸೇಮ್ ನಂತರನೇ ಇದ್ದಾರೆ. ಟೋಟಲಿ ಕನ್ಫ್ಯೂಷನ್ ನಾನು. ಸರ್ ನೀವ್ ಹೇಳಿದ್ ಕರೆಕ್ಟು ಸರ್. ನಮ್ಮನೆಗೆ ನೈಟ್ ಡಿನ್ನರಿಗೆ ಬಂದ್ಬಿಡಿ ಪ್ಲೀಸ್.
ನಿಮ್ಮ ಹಸ್ಬೆಂಡ್ ನಾನು ಡಿನ್ನರ್ ಕರ್ಕೊಂಡು ಬನ್ನಿ ಆಯ್ತಾ? ಕಮ್ ಆನ್ ಡಾರ್ಲಿಂಗ್. ಓಕೆ. ಓ ಮೈ ಗಾಡ್. ಹುಳ ಹುಳ ಪದೇ ಪದೇ ಹೊಡಿತವಳು. ಏನು ಅರ್ಥ ಆಗ್ತಾ ಇದಲ್ಲ. ಹಂಗಾದ್ರೂ ಮಾಡಿ ಕಂಡು ಹಿಡಿಲೇಬೇಕು. ಈ ಸತಿ ಕಂಡು ಹಿಡಿದೇ ಹಿಡಿತೀನಿ. ಯಾಕಂದ್ರೆ ಐ ಆಮ್ ಸಿನ್ಸಿಯರ್ ಸೆನ್ಸಸ್ ಆಫೀಸರ್. ಏನ್ ಸಾ ಅದೇ ಅವ ನಿಮ್ಮ ಹೇಳ್ತಾ ಇದ್ರಲ್ಲ ಅಮ್ಮೇ, ಅವನ ಯಾವನೋ ಬಂದಿದ್ದಕ್ಕ ನಮಗೆ ವಂದ ಮಾಡ್ಬೇಕಾರೆ ಏನ್ ಸೇಮ್ ನನ್ನಂಗೆ ಅವನೇ ಕನ್ನಡಕ ತೆಗೆದು ಬಿಟ್ರೆ ನನ್ನಂಗೆ ಕಾಣ್ತಾನ ಅವನ್ ಎದೆ ಮೇಲೆ ಮಣ್ಣೆಳಿಯ. ನೀನೆಲ್ಲ ಮಾಡ್ತಿದ್ಯಾ ಇನ್ನು ಇಲ್ಲಿ? ಏನಿಲ್ಲ ಸರ್. ಸರ್ ಇಬ್ರು ಒಂದೇ ತರ ಇದ್ದಾರೆ. ನೀವೇ ನೋಡ್ರಿ ಸರ್. ಈಗ ಅವ್ರ ಮನೆಗೆ ಅನ್ನ ಉಣ್ಣ ಬರ ಕೇಳಿದೆ ಅಂತ ಹೇಳುವ ನೀನು? ಅನ್ನ ಉಣ್ಣಕ್ಕೆ ಅಂತ ಹೋಯ್ತಿದೀವಿ ಊಟಕ್ಕೆ ಸರ್. ಬನ್ನಿ ಸರ್, ನಾನು ಬರ್ತೀನಿ. ಕೆರೆ ತಗೊಂಡ್ ಬಡಿ ಅಂದವ್ರಿ. ಹೌದಾ ಸರ್? ಸರ್ ಯಾವ್ದಕ್ಕೂ ನಾನು ಪ್ರೂವ್ ಮಾಡ್ಕೋಬೇಕು ಸರ್. ಏನ್ ಪ್ರೂವ್ ಮಾಡ್ಕೋಬೇಕಲ್ಲ ನೀನು? ಇಬ್ರು ಒಬ್ರೇ ಅಂತ ಪ್ರೂವ್ ಮಾಡ್ಬೇಕು ಸರ್. ನೀನು ಸಿ ಒಳಗಡೆ ಇರೋ. ಯಾಕ್ರಿ? ಇವನ್ಗೂ ಸಿ ಪ್ರೂವ್ ಮಾಡಿಸ್ಬಿಟ್ಟು ಬರ್ತೀನಿ. ಒಡಿಬೇಡಿ ಪಾಪ. ಏ ಬಂದೆ ತಾಳು ಒಂದ್ ನಿಮಿಷ ನಡ್ಲ. ಎಲ್ಲಿ ಸರ್? ನಡ್ಲ ಬಂದೆ ಸರ್. ಅಯ್ಯೋ ಅರ್ಥನೇ ಆಗ್ತಿದ್ರಿ. ಏನ್ ಅರ್ಥ ಆಯ್ತಿಲ್ವಲ್ಲ? ಏನು ಅರ್ಥ ಆಗ್ತಾ ಇಲ್ಲ ಸರ್. ಅಯ್ಯಪ್ಪ ಏನ್ ಪ್ರಾಬ್ಲಮ್ ಸರ್? ಹೇಳ ಮೇಲೆ ಸರ್. ಲೋ ನೂಡಲ್ಸ್ ನನ್ನ ಮಗನೇ, ಆ ಕಡೆ ಒಂದು ಈ ಕಡೆ ಒಂದು ಕಟ್ಕೊಂಡು ನಾನೇ ಆರಾಮಾಗಿ ಮೇಂಟೈನ್ ಮಾಡ್ಕೊಂಡಿದ್ರೆ ಮಧ್ಯದಲ್ಲಿ ನಿಂದೇನ್ ಕಡ್ಡಿ ಅಲ್ಲಾಡ್ಸೋ ಕಾರ್ಯಕ್ರಮ ಅಂತ? ನಿನಗೇನ್ಲ ಪ್ರಾಬ್ಲಮ್ ನಾನು ಕಟ್ಕೊಂಡ್ರೆ? ಏನಂದ್ರೆ ಸರ್, ಈ ಕಡೆ ಮನೇಲಿರೋಣ ಕುಮಾರ, ಆ ಕಡೆ ಮನೇಲಿರೋಣ ಶಶಿ, ಇಬ್ರು ಒಬ್ಬನೇ ಕಣ. ಸೆನ್ಸಸ್ ಆಫೀಸರ್ ಅಲ್ಲಿ ಹೇಳ್ತಾರೆ ಸೆನ್ಸಸ್ ಆಫೀಸರ್. ಈ ಕಡೆ ತಿರುಗಿ ತಗೊಳ್ಳಿ. ನಾನು ಹೇಳಿದ್ಕೆ ಕಣ್ಣ ನಿಂಗೆ ಗೊತ್ತಾಗಿದ್ದು ನೋಡು. ಇದುವರೆಗೂ ಪರ್ಫಾರ್ಮೆನ್ಸ್ ನೋಡ್ತಾ ಇದೆ ಸ್ಕಿಟ್ ಅಲ್ಲಿ, ಈಗ ಲೈವ್ ತೋರಿಸ್ತೀನಿ. ಸ್ವಲ್ಪ ನೋಡ್ಕೊಬಿಡ ಮೇಲೆ ನಿಂತ್ಕೊಂಡು ನೋಡು. ಬಿದ್ದೆ ಬಾತ್ರೂಮಲ್ಲಿ ಲವ್ವಲ್ಲಿ ಬಿದ್ದೆ, ಲವ್ವಲ್ಲಿ ಬಿದ್ದೆ, ಗೆದ್ದೆ ಗೆದ್ದೆ ಬಾಯ್ ಫ್ರೆಂಡ್ ಅಣ್ಣ ಕಿಸಲ್ಲಿ ಗೆದ್ದೆ, ಕಿಸಲ್ಲಿ ಗೆದ್ದೆ, ಬಾಯೆಲ್ಲ ಒದ್ದೆ, ಮೈಯೆಲ್ಲ ಒದ್ದೆ, ಇನ್ನೆಲ್ಲಿ ನಿದ್ದೆ ಬೇರೆ. ಬಿದ್ದೆ ಬಿದ್ದೆ ಬಾತ್ರೂಮಲ್ಲಿ ಲವ್ವಲ್ಲಿ ಬಿದ್ದೆ. ಹೆಂಗಿತ್ತು ಲೈವ್ ಪರ್ಫಾರ್ಮೆನ್ಸ್? ಲೈವ್ ಪರ್ಫಾರ್ಮೆನ್ಸ್ ಅಣ್ಣ ಇದೆಲ್ಲ ಹೆಂಗಲ್ಲ ಸಾಧ್ಯ? ಹೆಂಗೆ ಅಂದ್ರೆ ನಮ್ಗೆ ಹೇಳ್ಕೊಟ್ಟರು ಅವರೇ. ಯಾರು ಅಲ್ಲಿ ಕಳ್ಳ 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 ಹೆಂಗೆ ಬ್ಯಾಡ ಕೃಷ್ಣ ರಂಗಿ ನಟ ಅಂದ್ರು ನಾವು ಶುರು ಮಾಡ್ಕೊಂಡು. ನಿಂಗು ಏನಾದ್ರು ಬೇಕಾದ್ರೆ ಅಲ್ಲೇ ಕೇಳು. ಹೌದಾ? ಕರೀರೇ ಎಂತೀರಾ? ಹಾ ಬಂದೆ ಕಣಮ್ಮೆ. ಜಗೇಶನ ಅವಂಗ ಎರಡೆರಡು, ನನಗೂ ಒಂದು ಇಲ್ಲ ಜಗೇಶನ. ಅವಂಗ ಹೇಳ್ಕೊಟ್ಟಂಗೆ ನನಗೂ ಒಂಚೂರು ಮಂತ್ರ ಹೇಳ್ಕೊಡಿ ಅಣ್ಣ. ಈ ಮಂತ್ರನ ಬೇಡ ಜಗೇಶನ. ಅಣ್ಣ ನೀವೇನಾದ್ರು ಸರಿ ಸರಿ ಹೋಯ್ತು ಸರ್. ನೀವು ಓಕೆ ಸರ್. ಆರಂಭ ಪ್ರೇಮ ಅವ್ರು ಹೇಳಿದ್ನೆ. ಏನಪ್ಪ ಬೇಡ ಕೃಷ್ಣ ರಂಗೀನಾಟ, ನಾವೆಲ್ಲ ಪಿಕ್ಚರ್ ಮಾಡ್ಬೇಕಾದ್ರೆ ಎಲ್ಲೇನೇ ಇಲ್ಲ, ನೀವೇನಾದ್ರೂ ಮಾಡಿ ಒಟ್ನಲ್ಲಿ ನಗಿಸಿ ಜನ ನಕ್ಬಿಟ್ರೆ ಸಾಕು ಅನ್ನೋರು. ಅವಾಗ ಇವೆಲ್ಲ ಒಳದಂತ ಚಿತ್ರಗಳು ಇವೆಲ್ಲ ನಮ್ಮ ಮೈಂಡಲ್ಲಿ. ಬಟ್ ಅವಾಗ ಬಿಡಿ, ಈ ಕಡೆ ಒಬ್ರು ಬರೋದು ಆ ಕಡೆ ಎಲ್ಲ ಟೇಕ್ಗಳು ಅದು ಇದು ಮಾಡ್ತಾರೆ. ಲೈವಲ್ಲಿ ನಾಟ್ ಎ ಜೋಕ್, ಯಾವುದೇ ಕಾರಣಕ್ಕೂ ಲೈವಲ್ಲಿ ಇಷ್ಟೊಂದು ಆಟ ಆಡೋಕ್ಕೆ ಸಾಧ್ಯನೇ ಇಲ್ಲ. ಸಿಕ್ಕಾಪಟ್ಟೆ ಬ್ರೈನ್ ಬೇಕು,
ಆಕ್ಚುಲಿ ನಿಮ್ ಕೈನಲ್ಲಿ ಮಾಡಿಸಿದಾರಲ್ಲ ಸ್ಕಿಟ್ಗಳನ್ನೆಲ್ಲ ಮಾಡಿ ದೇವರಾಣೆ ಹೇಳ್ತೀನಿ, ಅವ್ರಿಗೆ ಎಕ್ಸ್ಟ್ರಾಡಿನರಿ ಬ್ರೈನ್ ಇದೆ ಅಂತ ಪ್ರೂವ್ ಮಾಡ್ತಾರ. ದಯವಿಟ್ಟು ಹೇಳ್ತೀನಿ ನಾನು ನಿಜವಾಗ್ಲು, ಅವನ್ ಯಾರು ಮಾನಿ ಆ ಸ್ಕ್ರಿಪ್ಟ್ ಮಾಡ್ದೋ ಅವನ ದಯವಿಟ್ಟು ಕರೀರಪ್ಪ. ವಿಜಯ್ ಸರ್ ಬನ್ನಿ. ಹ್ಯಾಟ್ಸ್ ಆಫ್ ಸರ್, ನನಗೆ ಇನ್ನೇನು ವರ್ಡೇ ಇಲ್ಲ. ನೀವು ಕಿಲಾಡಿ ಕುಟುಂಬ ಅಂತ ಮಾಡಿ ನಾವು ನಗಿಸ್ತೀವಿ ಅಂತ ಏನು ಅಶ್ಯೂರೆನ್ಸ್ ಮಾಡಿದೀವಲ್ಲ, 100% ನಾನು ಹೇಳ್ತೀನಿ, ನಮಗೆ ಸಂತೋಷ ಅಂದರೆ ಆಡಿಯನ್ಸ್ ಇನ್ನೂ ಸಂತೋಷ ಪಡ್ತಾರೆ. ಏನಪ್ಪ ಏನು ಹೇಳ್ತೀನಿ ನಿನಗೆ, ಕಾನ್ಸೆಪ್ಟ್ ಕೊಡಬೇಕು ಚಪ್ಪಾಳೆ. ನನಗೆ ಒಂದು ಪಾಯಿಂಟ್ ಆಫ್ ಟೈಮ್ ಇದೇನು ಇಷ್ಟು ಅಂದರೆ, ನಿಮ್ಮ ಕ್ಯಾರೆಕ್ಟರೈಸೇಷನ್ ಆಗಿರ್ಬೋದು ಇಲ್ಲ ಒಂದು ಮಾತಾಡೋ ರೀತಿ ಆಗಿರ್ಬೋದು, ಪಕ್ಕ ಆ ಕ್ಯಾರೆಕ್ಟರ್ನ ಬಿಟ್ಟು ಬೇರೆ ಮಾಡಲಿಲ್ಲ. ಕಾನ್ಸೆಪ್ಟ್ ನನಗೆ ತುಂಬಾ ಇಷ್ಟ ಆಯಿತು, ಅದನ್ನು ಹೆಂಗ್ ಮ್ಯಾನೇಜ್ ಮಾಡ್ಕೊಂಡು ಇದು ಮಾಡೋದು ಅನ್ನೋದು. ಐ ರಿಯಲಿ ಎಂಜಾಯ್ಡ್, ಸೂಪರ್. ಏನಮ್ಮ ಶರ್ಮಿಳ ನಿಮ್ಗೆ ಏನಮ್ಮ? ಹ್ಯಾಟ್ಸ್ ಆಫ್ ಟು ಯು ಗೈಸ್, ಹ್ಯಾಟ್ಸ್ ಆಫ್, ನಿಜವಾಗ್ಲು ಗ್ರೇಟ್ ಜಾಬ್. ಸಿನಿಮಾದಲ್ಲಿ ಡಬಲ್ ಆಕ್ಟಿಂಗ್ ಮಾಡ್ಬೇಕಂದ್ರೆ ಕಷ್ಟನೇ ಹೇಳ್ತಾರೆ, ಇಲ್ಲಿ ಲೈವ್ ಅಲ್ಲಿ ಸ್ಕಿಟ್ ಅಲ್ಲಿ ನೀವು ಸ್ಟೇಜ್ ಅಲ್ಲಿ ಮಾಡಿದೀರ, ಅದೇ ದೊಡ್ಡ ವಿಷಯ ಅಂತಾನೆ ಹೇಳ್ಬೋದು. ಸೊ ಅದಕ್ಕೆ ರಿಯಲಿ ಹುಡ್ಗಿರ್ ಇಬ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ನಿಮ್ಮ ಕ್ಯಾರೆಕ್ಟರ್ ಡಬಲ್ ಆಕ್ಟಿಂಗ್, ಇಟ್ ವಾಸ್ ಸೋ ಟಫ್ ಅಂದರೆ ಅಲ್ಲಿಂದ ಅಲ್ಲಿ ಇಲ್ಲಿಂದ ಅಲ್ಲಿ ಆ ಕ್ಯಾರೆಕ್ಟರ್ ಮಾಡಬೇಕಂದ್ರೆ ಅದು ನಿಮ್ಮದು ಭಾಷೆನೇ ಬೇರೆ ಚೇಂಜ್ ಆಗುತ್ತೆ. ಇಲ್ಲಿ ಒಂದು ತುಂಬ ಮಾಡರ್ನ್, ಅಲ್ಲಿ ತುಂಬ ಒಂಥರ ರಫ್ ಕ್ಯಾರೆಕ್ಟರ್. ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಸ್ಕ್ರಿಪ್ಟು ಚೆನ್ನಾಗಿತ್ತು. ನಾನು ಆ್ಯಕ್ಚುಲಿ ಎಲ್ಲಾದರೂ ಒಂದು ಚಿಕ್ಕ ತಪ್ಪು ಮಾಡ್ತೀರಾ ಅಂತ ಅನ್ಕೊಂಡೆ, ಯಾಕಂದರೆ ಅಲ್ಲಿಂದ ಅಲ್ಲಿಗೆ ಹೋಗಿ ಇಲ್ಲಿ ಬರಬೇಕಾದ್ರೆ ಕನ್ಫ್ಯೂಷನ್ ಆಗುತ್ತೆ ಅಂತ. ಪಕ್ಕ ಮಾಸ್ಟರ್ ಇಲ್ಲಿ, ಪಕ್ಕ ಕ್ಲಾಸು, ಎರಡು ಕಡೆನೂ ಎಲ್ಲಾದರೂ ಎಲ್ಲಾದರೂ ಒಂದು ಚಿಕ್ಕ ತುಳುಕ್ ಸಿಗತ್ತಾ ತಪ್ಪು ಅನ್ನೋದು ಹುಡುಕ್ತಾ ಇದೆ. ಯು ಡೆಂಟ್ ಗಿವ್ ಮಿ ದಟ್ ಸ್ಪೇಸ್, ಸೂಪರ್ ಗುರು. ಆಸ್ ಎ ಮ್ಯೂಸಿಕ್ ಡೈರೆಕ್ಟರ್ ಏನಂತ ಬೇಡ ಕೃಷ್ಣ, ನಂಗೇನಾಟ ನೆನಪಿದೆಯಾ ಗೊತ್ತಿಲ್ಲ. ನಾನು ಅದ್ರಲ್ಲಿ ಒಂದು ರೋಲ್ ಮಾಡಿದೆ. ಹೌದು ಮಾಡಿದಿರಿ. ಒಂದು ಸರ್ದಾರ್ಜಿ ಕ್ಯಾರೆಕ್ಟರ್. ಹೌದು ಸರ್ದಾರ್ಜಿ, ಸತ್ಸ್ರಿ ಅಕಾಲ್, ಸತ್ಸ್ರಿ ಅಕಾಲ್ ಡೈಲಾಗ್. ಹೌದು ಕರೆಕ್ಟ್. ನನಗೆಲ್ಲ ಆ ಟೈಮಲ್ಲಿ ಹಣ ಕರೆಯೋದು, ಬಾ ಒಂದು ರೋಲ್ ಮಾಡಿ ಅಂತ ಕರೆದು ಮಾಡಿಸ್ತಾ ಇದ್ರು. ನೋಡಿ ನಿಮ್ಮ ಪರ್ಫಾರ್ಮೆನ್ಸ್ಗೆ ಇವ್ರು ಬಿದ್ದುಬಿಟ್ರು. 4 ಜನ ಚೆನ್ನಾಗಿ ಮಾಡಿದೆ. ನಿಮ್ಮದು ಎರಡು ಮ್ಯಾನರಿಸಮ್ ಆಗಲಿ, ಕ್ಯಾರೆಕ್ಟರೈಸೇಷನ್, ನಿಮ್ಮ ಚಪ್ಪಲಿ ಒಂದು ಬಿಟ್ಟು ಎಲ್ಲ ಪರ್ಫೆಕ್ಟು. ಹೆಂಗೆ ಸಿದ್ಧು ಸಿನಿಮಾದವ್ರದ್ದು ಅಷ್ಟು ಫಾಸ್ಟಾಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು, ಇಟ್ ವಾಸ್ ಲೈಕ್ ಲೈವ್ ಇದು ಮಾಡೋದು ತುಂಬ ಕಷ್ಟ. ಎಲ್ಲದಕ್ಕಿಂತ ಜಾಸ್ತಿ ಇಟ್ ವಾಸ್ ಎಂಟರ್ಟೈನಿಂಗ್. ಈಗ ನಮಗೊಂದು ಬೈಕೆ, ನೀನು ಈ ಪಾತ್ರಕ್ಕೆ ಬಂದು ಇಲ್ಲಿ ಡ್ಯಾನ್ಸ್ ಮಾಡಿದೆ, ಆ ಪಾತ್ರಕ್ಕೆ ಡ್ಯಾನ್ಸ್ ಮಾಡಿದೆ. ಈಗ ನಮ್ಮ ತೃಪ್ತಿಗೆ ಎರಡನ್ನು ನೀನು ಇಲ್ಲೇ ನಿಂತ್ಕೊಂಡು ಆನ್ ಸ್ಟೇಜ್ ಮಾಡಿಬಿಟ್ಟು ಒಂದು ತಿಲಾಂಜಲಿ ಆಡಪ್ಪ ಈ ಸ್ಕಿಟ್ಗೆ. ಸರ್ ನಾನು, ನೀವಿಲ್ಲ ಬನ್ನಿ, ನೀವೇನೋ ಸಿಗ್ತಾನೆ ನಾವು ಸೇರ್ಕೋಬೋದ ಅನ್ನೋ ರೇಂಜ್ಗಿದ್ದೀರಿ, ಬನ್ನಿ. ಅಣ್ಣ ಈಗ ನಿಮ್ಮ ಪಿಕ್ಚರ್ ಆಡಿಗೆ ನಾನು ಮಾಡಿದೆ, ನಿಮ್ಮ ಪಿಕ್ಚರ್ ಆಡಿಗೆ ನೀವೇ ಇವರೊಬ್ಬರ ಜೊತೆ ಡ್ಯಾನ್ಸ್ ಮಾಡೋದು ಹೆಂಗಿರ್ತದೆ? ಬಡ್ರೆ ಚಪ್ಪಳಿ ಚೆನ್ನಾಗಿತ್ತು, ಆಲ್ ದ ಬೆಸ್ಟ್, ತುಂಬಾ ಚೆನ್ನಾಗಿತ್ತು. ಹಿಂಗೆ ನಗೋಣ ಅಷ್ಟೇ ಸಾಕು, ನಮಗೆ ನಗದು ಬಿಟ್ಟರೆ ಏನು ಬೇಡಪ್ಪ. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಆ 3 ದಿವಸದಿಂದ ನಮ್ಮ ಜೊತೆ ಆಕೆ ಚಿತ್ರತಂಡದ ನಾಯಕ ಹಾಗೂ ನಾಯಕರಾದ ಚಿರು ಸರ್ ಹಾಗೂ ಶರ್ಮಿಳಾ ಮಾಂಡ್ರೆ ಅವರಿದ್ರು, ಅವ್ರನ್ನ ಇವಾಗ ಬೀಳ್ಕೊಡುವಂತ ಸಂದರ್ಭ. ಸೊ ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್. ಇವತ್ತಿನ ಕಾರ್ಯಕ್ರಮನ ಮುಗಿಸುವಂತ ಸಮಯ ಆಗಿದೆ. ಆದ್ರೆ ಪ್ರೋಗ್ರಾಮ್ ಮುಗಿಸೋಕ್ಕಿಂತ ಮುಂಚೆ ಒಂದು ಮಾತು, ನಾಳೆ ಆಕೆ ಚಿತ್ರ ರಿಲೀಸ್ ಆಗ್ತಾ ಇದೆ. ಇಷ್ಟೊಂದು ಕ್ಯೂರಿಯಾಸಿಟಿ ಇರುವಂತ ಸಿನಿಮಾನ ಫಸ್ಟ್ ಡೇ ಫಸ್ಟ್ ಶೋ ನೋಡದಲ್ಲಿ ಇದ್ರೆ ಏನ್ರೇ ಮಜಾ ಇರುತ್ತೆ. ಸೊ ಟಿಕೆಟ್ ಬುಕ್ ಆಯ್ತವೆ, ನೀವು ಹೋಗ್ಬಿಟ್ಟು ನಾಳೆ ಬೆಳಗ್ಗೆನೆ ಸಿನಿಮಾ ನೋಡಿ, ನಾಳೆ ಸಂಜೆ ಬಂದು ನಮ್ಮ ಪ್ರೋಗ್ರಾಮ್ನ ನೋಡಿ, ಆಯ್ತಾ?
ನಾನು ಟಿಕೆಟ್ ತಗೊಳ್ಳಕ ಹೋಗಬೇಕು, ಬೇಗ ಹೋಗಬೇಕು, ಬರಲಾ ಹಂಗಾರೆ ಪ್ರೋಗ್ರಾಮ್ ಮುಗಿಸೋಣ. ಓಕೆ, ಇದು ಕಿಲಾಡಿ ಕುಟುಂಬ ಅಸೋಸಿಯೇಟ್ ಸ್ಪಾನ್ಸರ್ ಸೈಕಲ್ ಪ್ಯೂರ್ ಅಗರಬತ್ತಿಗಳು ಪ್ರಾರ್ಥನೆಯ